ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಉಮೇಶ್ ಕತ್ತಿಯವರು ಭಾರತೀಯ ಜನತಾ ಪಕ್ಷದ ಬಸವರಾಜ್ ಬೊಮ್ಮಾಯಿ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಹುಕ್ಕೇರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಉಮೇಶ್ ಕತ್ತಿಯವರು ಭಾರತೀಯ ಜನತಾ ಪಕ್ಷದ ಬಸವರಾಜ್ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಹುಕ್ಕೇರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದರು. ಈ ಸಮಯದಲ್ಲಿ ಹುಕ್ಕೇರಿ ಪುರಸಭೆ ಅಧ್ಯಕ್ಷರಾದ ಎಕೆ ಪಾಟೀಲ್, ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಜಯಗೌಡ ಪಾಟೀಲ್, ಪುರಸಭೆ ಉಪಾಧ್ಯಕ್ಷರಾದ ಆನಂದ್ ಗಂಧ ಭೀಮಸಿ, ಗೋರಖನಾಥ್ ಸೋಮನಾಥ್ ಪರಕನಟ್ಟಿ, ಗಿರೀಶ್ ಪಾಟೀಲ್, ಶಂಕರ್ ಅಲಾಗರೌತ್, ಆನಂದ ಲಕ್ಕುಂಡಿ, ಮಿಯಾ ಸಾಬ್ ಮೊಕಾಸಿ, ಯಾಸಿನ್ ಕಲಾವಂತ, ಬಾಹುಬಲಿ ಗಲಗಲಿ ಮತ್ತಿತರರು ಉಪಸ್ಥಿತರಿದ್ದರು. ಶಿವಕುಮಾರ್, ಎಂ ಟು ಟಿವಿ ನ್ಯೂಸ್, ಹುಕ್ಕೇರಿ. ಸರ್ಕಾರದಲ್ಲಿ ಮಾರ್ಗದರ್ಶಕ ವಿಧಾನಸಭೆಯಲ್ಲಿ ಅತಿ ಹಿರಿಯ ಸದಸ್ಯರಾದಂಥ ಉಮೇಶನ್ನ ಕತ್ತಿಯವರ ಒಂದು ಸ್ಥಾನವನ್ನು ಅವಕಾಶ ಮಾಡಿಕೊಟ್ಟಂತಹ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾವೆಲ್ಲ ಕಾರ್ಯಕರ್ತರು ಅವರಿಗೆ ಅಭಿನಂದನೆ ಇಷ್ಟಪಡ್ತೀವಿ. ಇವತ್ತಿನ ದಿವಸ ಈ ಮಂತ್ರಿ ಸ್ಥಾನವನ್ನು ನಮ್ಗೆ ಸರಿಯಾಗಿ ಒಂದು ನಮ್ಮ ಮತಕ್ಷೇತ್ರದ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಉಮೇಶನ್ನ ಕತ್ತಿಯವರು ಉಪಯೋಗಿಸ್ಬೇಕಂತ ಹೇಳಿ ಎಲ್ಲರ ಪರವಾಗಿ ನಮ್ಮ ಕಾರ್ಯಕರ್ತರು ಎಲ್ಲರ ಪರವಾಗಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೇನೆ.